ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ಬ್ಯಾಕ್ ಟು ಬ್ಯಾಕ್ ತ್ರೀ ಡೇಸ್, ಟೂ ಡೇಸ್ ಬ್ಯಾಕು ಕೆ ಆರ್ ಐಡಿಯಲ್, ನಿನ್ನೆ ಆರ್ ಡಬ್ಲ್ಯೂ ಎಸ್ ಜೆಇ, ಇವತ್ತು ಮತ್ತೊಂದು ನೇಮಕಾತಿ ಬಂದಿದೆ ಸಿವಿಲ್ ಇಂಜಿನಿಯರಿಂಗ್ಗಳಿಗಾಗಿ. ಹುದ್ದೆಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ಬೋದು, ಸ್ಟಿಲ್ ಇಟ್ಸ್ ಅ ಒನ್ ಆಫ್ ದ ವೆರಿ ಗುಡ್ ರಿಕ್ರೂಟ್ಮೆಂಟ್. ಯಾವುದು ಅಂದರೆ ಅದು ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಗಳಲ್ಲಿ ನಗರ ಯೋಜಕರು ಅಂತ, ಅಂದರೆ ಟೌನ್ ಪ್ಲಾನಿಂಗು. 18 ಪೋಸ್ಟ್ ಇದೆ ನಾನ್ ಎಚ್ ಕೆಗೆ, ಮತ್ತು ಎಚ್ ಕೆ ಅವರಿಗೆ 5 ಪೋಸ್ಟ್ ಇದೆ ಅಲ್ವಾ? ಕರೆಕ್ಟ್, ಎಚ್ ಕೆ ಅವರಿಗೆ 5 ಪೋಸ್ಟು, ನಾನ್ ಎಚ್ ಕೆ ಅವರಿಗೆ 18 ಪೋಸ್ಟು. ಟೋಟಲ್ 23 ಪೋಸ್ಟ್ ಇದೆ. ಸೇಮ್ 29 ತಾರೀಕಿಂದ ಹುದ್ದೆಗಳು ಪ್ರಾರಂಭ ಮಾಡೋ ಸ್ಟಾರ್ಟ್ ಆಗ್ತದೆ. ನಾನು ಇದರಲ್ಲಿ ಇಂಪಾರ್ಟೆಂಟ್ ಮಾತ್ರ ನಿಮಗೆ ವಿವರಿಸ್ತಾ ಇದ್ದೇನೆ. ನೋಡಿ ಏನೇನು ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕರೆಕ್ಟಾಗಿ ಫೀಸ್ 600, 350 ಸೇಮು, ಅದೇನಿತ್ತು ಸೇಮ್ ಇದೆ ಅದು. ಮತ್ತು ನೋಡಿ ನೇಮಕಾತಿ ವಿಧಾನ, ಎಕ್ಸಾಮ್ ಮತ್ತು ನಿಮಗೆ ಇದಿರ್ತದೆ ಏನಂದರೆ ಇಂಟರ್ವ್ಯೂ ಇರ್ತದೆ, ಎಕ್ಸಾಮ್ ಮತ್ತು ಇಂಟರ್ವ್ಯೂ. ಸೊ ಸ್ಪರ್ಧಾತ್ಮಕ ಕೇಂದ್ರ ಅವರು ಎಲ್ಲಿ ಕೊಟ್ಟಿರ್ತಾರೆ ಅಲ್ಲೇ, ಮತ್ತು ಗರಿಷ್ಠ 50 ಅಂಕಗಳಾಗಿರ್ತದೆ. ಸಂದರ್ಶನಕ್ಕೆ ನಿಗದಿಪಡಿಸಿದ ಅಂಗಗಳು ಕಡಿಮೆನೂ ಆಗಬಹುದು, ಅದು ಡಿಪೆಂಡ್ಸು. ಇಲ್ಲಿ ಇನ್ನೊಂದು ಖುಷಿಯಾದ ವಿಚಾರ ಅಂದರೆ ಬಿ ಟೆಕ್ ಅವರಿಗೂ ಅಲವ್ ಇದೆ, ಇದರಲ್ಲಿ ನೀವು ಅಪ್ಲೈ ಮಾಡ್ಬೋದು ಬಿ ಟೆಕ್ ಅವರು. ಸೊ ಆರ್ ಡಬ್ಲ್ಯೂ ಎಸ್ ಮಾತ್ರ ಅದು ನಿಮ್ಗೆ ಅವಕಾಶ ಇಲ್ಲ. ಸೊ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಮಸ್ಟ್ ಪ್ರೊಸೆಸ್ ಅ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಫ್ರಾಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ನೋಡಿ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ, ಬಿ ಬಿ ಟೆಕ್ ಅಂತ ಏನು ಕೊಟ್ಟಿಲ್ಲ. ಸೊ ನೀವೆಲ್ಲರೂ ಅಪ್ಲೈ ಮಾಡಬಹುದು. ಓಕೆ, ಸೊ ಒಂದು ದೊಡ್ಡ ಟೆನ್ಷನ್ ಇತ್ತು ಮುಂದೆ ಕೊಡ್ತಾರೋ ಇಲ್ಲ ಅಂತ, ಹಾಗೇನಿಲ್ಲ, ಕೊಟ್ಟಿದ್ದಾರೆ ಬಿ ಟೆಕ್ ಅವರಿಗೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ ನೀವು ಕೂಡ. ಇಲ್ಲಿ ನೋಡಿ ಹುದ್ದೆಗಳು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತೆಲ್ಲ ಕೊಟ್ಟಿದ್ದಾರೆ ನೋಡಿ. 2A ಎಷ್ಟಿದೆ, 2B ಎಷ್ಟಿದೆ, 3A, 3B, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಷ್ಟಿದೆ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಇದನ್ನು ನೋಡ್ಕೊಳ್ಳಿ ಒಂದ್ಸಲ. ಈಗ ಮುಖ್ಯವಾಗಿರೋದು ಯಾವುದು, ಸಿಲೆಬಸ್ ಬಗ್ಗೆ ಸ್ವಲ್ಪ ನೋಡೋಣ, ಏನಾದರೂ ಚೇಂಜಸ್ ಇದೆಯಾ ಸಿಲೆಬಸ್ಸಲ್ಲಿ ಅಂತ. ಖಂಡಿತವಾಗಿ ಸಿಲೆಬಸ್ಸಲ್ಲಿ ಸ್ವಲ್ಪ ಚೇಂಜಸ್ ಇರೋ ಚಾನ್ಸಸ್ ಇದೆ, ಯಾಕಂದರೆ ಇದು ನಗರ ಯೋಜನೆ ಅಲ್ವಾ. ಸೊ ಹಾಗಾಗಿ ನೋಡಿ, ಭಾಷಾಂತರ ಇದೆ ನಮ್ಮದಲ್ಲ, ಭಾಷಾ ಇದು ನಮ್ಮದಲ್ಲ, ನಾವು ಸಿವಿಲ್ ಅಷ್ಟೇ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೇವಲ್ವ. ಸೊ ಆದ್ದರಿಂದ ಓಕೆ, ಫಸ್ಟ್ ನೋಡಿ ಜನರಲ್ ಸ್ಟಡೀಸು ಸೇಮ್ ಇರ್ತದೆ. ಸೆಕೆಂಡ್ ಪೇಪರ್ ನೋಡಿ, ಸ್ಪೆಸಿಫಿಕ್ ಪೇಪರ್ ಇದೆ, ಸಿಲೆಬಸ್ ಆಫ್ ಪೋಸ್ಟ್ ಆಫ್ ಟ್ರಾನ್ಸ್ಲೇಟರ್ಸ್ ಇದಲ್ಲ, ಇದು ನಮ್ಮದಲ್ಲ. ಹಾಂ, ಬಂತು ನೋಡಿ ಸಿಲೆಬಸ್ಸು. ನೋಡಿ ಎರಡನೇ ಇದು ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್ ಇದೆ, ಹ್ಯೂಮನ್ ಸೆಟಲ್ಮೆಂಟ್ಸು. ನೆಕ್ಸ್ಟ್ ಪ್ಲಾನಿಂಗ್ ಥಿಯರಿ ಆ್ಯಂಡ್ ಪ್ರಿನ್ಸಿಪಲ್, ರೀಜನಲ್ ಪ್ಲಾನಿಂಗ್. ನೋಡಿ ಎಲ್ಲ ಕಂಪ್ಲೀಟ್ ಹೊಸ ಹೊಸ ಸಿಲೆಬಸ್ಸು, ಪ್ಲಾನಿಂಗ್, ಲೆಜಿಸ್ಲೇಷನ್, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅದಂತೂ ಈಗ ಇದೆ ಬಿಡಿ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಕಂಟ್ರೋಲ್, ಈ ಆಲ್ರೆಡಿ ಓದಿರ್ಬೋದು ನೀವು. ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸು, ವಾಟರ್ ಸಪ್ಲೈ, ರೂರಲ್ ವಾಟರ್ ಸ್ಯಾನಿಟೇಷನ್, ಇದೆಲ್ಲ ಸೇಮ್ ಇದೆ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ನೋಡಿ, ಆರ್ ಡಬ್ಲ್ಯೂ ಎಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಇರಲಿಲ್ಲ, ಇಲ್ಲಿದೆ, ಇಲ್ಲೆಲ್ಲ ಇದೆ. ರೈಲ್ವೆ, ಏರ್ಪೋರ್ಟ್, ಹಾರ್ಬರ್, ಬ್ರಿಡ್ಜಸ್, ಟ್ರಾಫಿಕ್ ಇಂಜಿನಿಯರಿಂಗ್ ಎಲ್ಲ ಇದೆ, ಪ್ರತಿಯೊಂದು ಇದೆ. ಓಕೆ, ನೆಕ್ಸ್ಟ್ ಬಿಲ್ಡಿಂಗ್ ಮಟೀರಿಯಲ್ಸ್, ಬಿಲ್ಡಿಂಗ್ ಮಟೀರಿಯಲ್ಸ್ ಕೂಡ ಇದೆ, ಬಟ್ ಸ್ವಲ್ಪ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ ಸಿಲೆಬಸ್ನ. ಟ್ರೆಡಿಷ್ನಲ್ಗಿಂತ ಸ್ವಲ್ಪ ಮಾಡರ್ನ್ ಮೆಥಡ್ ಜಾಸ್ತಿ ಇದೆ. ಬಟ್ ಬಿಲ್ಡಿಂಗ್ ಕೋಡ್ಸ್ ಆ್ಯಂಡ್ ಬೈಲಾಸ್, ಇದು ಒಂದು ಹೊಸ ಟಾಪಿಕ್ ಇದು, ಇದನ್ನು ನೀವು ಇನ್ ಡೆಪ್ತ್ ಓದಲೇಬೇಕು, ಯಾಕಂದರೆ ವೆರಿ ವೆರಿ ಡಿಫ್ರೆಂಟ್ ಟಾಪಿಕ್ ಇರ್ತದೆ ಇದು. ಬಿಲ್ಡಿಂಗ್ ಪರ್ಮಿಟ್ಸ್ ಇದೆ. ನೆಕ್ಸ್ಟ್ ಇರೋದು ಬಿಲ್ಡಿಂಗ್ ಡಿಸೈನ್ ಆ್ಯಂಡ್ ಡ್ರಾಯಿಂಗ್. ನೋಡಿ ಬಿಲ್ಡಿಂಗ್ ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಕೂಡ ಇದೆ, ಆಟೋ ಕ್ಯಾಡು. ಫುಲ್ ಹೊಸ ಸಿಲೆಬಸ್ ಇದೆ, ಚೆನ್ನಾಗಿ ಪ್ರಿಪೇರ್ ಮಾಡಿ. ಧನ್ಯವಾದಗಳು, ಶುಭ ದಿನ.